ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವ್ರ ಮಗನ ಬಾಯಿನಿಂದ ಬಹುಶಃ ತಾಯಿ ಚಾಮುಂಡೇಶ್ವರನ್ನೇ ನುಡಿಸಿರ್ಬೇಕು, ಇದು ಕೊನೆ ಚುನಾವಣೆ ಅಂತ. ಕೋಲಾರದಲ್ಲಿ ನಿಂತರೆ ಬಹುಶಃ ಕೊನೆ ಚುನಾವಣೆ ಅಂತ ನಿಂತ್ಕೊಳ್ಳಿ. ಒಳ್ಳೆ ನಾವು ಬಯಸ್ತಾ ಇದೀವಿ ಅವ್ರು ಕೋಲಾರದಲ್ಲೇ ನಿಲ್ಬೇಕು ಅಂತ. ನಮ್ದು 8th ದಿವಸದಲ್ಲಿ 2nd ಪಟ್ಟಿ ಬಿಡುಗಡೆ ಆಗುತ್ತೆ. ಯಾವ್ದೊಂದು ಪತ್ರಿಕೆಯಲ್ಲಿ ನೋಡಿದ್ರೆ 2nd ಪಟ್ಟಿ ಇನ್ನು ಡಿಲೇ ಆಗಬಹುದು ಅಂತೇನೋ ಒಂದು ಆರ್ಟಿಕಲ್ ಇದೆ. ಕಾರಣ ಹಾಸನದ ಸೀಟ್ ಹಂಚಿಕೆ ಅಂತ ಹೇಳಿ, ಹಾಸನದಲ್ಲೂ ಯಾವ ಗೊಂದಲವೂ ಇಲ್ಲ, ಯಾವ ಜಿಲ್ಲೆನಲ್ಲೂ ಗೊಂದಲ ಇಲ್ಲ. ಕಾಂಗ್ರೆಸ್ ಬಿಜೆಪಿಯ ಮೊದಲನೇ ಪಟ್ಟಿ ಬಿಡುಗಡೆ ಆಗೋದಕ್ಕಿಂತ ಮುಂಚೆನೆ ನಮ್ಮ ಪಕ್ಷದ 2nd ಪಟ್ಟಿಯೂ ಬಿಡುಗಡೆ ಆಗುತ್ತೆ. ಅವರೆಲ್ಲ ಮೊದ್ಲೇ ಹೋಗಿರೋರು ಪ್ರಧಾನ, ಅವರಾಲೇ 2 ವರ್ಷದಿಂದಲೇ ಹೋಗಿರೋರು. ಈ ಹೊಸದಾಗ ಹೋಯ್ತಿರಲ್ಲ ಅವರೆಲ್ಲ, ಅವರೆಲ್ಲ ಹಿಂದೆ ಅವ್ರ ಜೊತೆ ಸಂಬಂಧ ಇಟ್ಕೊಂಡು ಹೋಗಿರೋರು. ನಾನು ಅದನ್ನೇ ಕ್ಲಾರಿಫೈ ಮಾಡಿದ್ದು, ವಿಸರ್ಜನೆ ಅಂತಕ್ಕಂಥದ್ದು ಯಾವಾಗ ಆ ಕನ್ಸೇನವ್ರು ಕಾಣ್ತಿದ್ರೆ ಶಿವಕುಮಾರ್ ಕಾಣ್ಲಿ ಬಿಡಿ. ಜನಕ್ಕೇನು ಅರ್ಥ ಆಗಲ್ವಾ ನಾನು ಏನ್ ಮಾತಾಡ್ತೀನಿ ಅನ್ನೋದು? ಜನತೆಯ ಕಾರ್ಯಕ್ರಮಗಳನ್ನ ನನ್ನ ಪಕ್ಷ ಅಧಿಕಾರಕ್ಕೆ ಬಂದು ಕೆಲಸ ಮಾಡದಿದ್ರೆ ವಿಸರ್ಜನೆ ಮಾಡ್ತೀನಿ ಅಂತ ಹೇಳಿರೋದು. ಜನ ಅಧಿಕಾರ ಕೊಟ್ಟಾಗ ವಿಸರ್ಜನೆ ಮಾಡ್ಲಿಕ್ಕೆ ಅಧಿಕಾರ ಕೊಡ್ತಾರ ನನಗೆ? ಇನ್ನು ಈ ಪಕ್ಷನ ದೇಶದ ಮಟ್ಟದಲ್ಲಿ ತಗೊಂಡೋಗ ಕೊಡ್ತಾರೆ ಅಧಿಕಾರನ? ಇದು ನನ್ನ ಸವಾಲಿದೆ.